ನೋಡಿ ಒಂದು ಊಹೆ ಪೂಹೆ ಇದ್ರೆ ಒಂದು ಆರೋಪ ಇದ್ರೆ ಎರಡು ಆರೋಪ ಇದ್ರೆ ಮ್ಯಾನೇಜ್ ಮಾಡಬಹುದು ಸಾವಿರಾರು ಆರೋಪ ಇದ್ರೆ ಎಲ್ಲಾ ಬರೀ ರೂಮರ್ಸ್ ಎಲ್ಲಾ ಥರ್ಡ್ ಕ್ಲಾಸ್ ರೂಮರ್ಸೇ ಹಪ್ಸಿದ್ದಾರೆ ಕೆಲವೊಂದು ಮೀಡಿಯಾ ಚಾನೆಲ್ಗಳು ಥರ್ಡ್ ಕ್ಲಾಸ್ ಅಂದ್ರೆ ಬಾಯಲ್ಲಿ ಹೇಳಿಕೋ ಅಸಹ್ಯ ಆ ತರ ರೂಮರ್ಸ್ ಹಪ್ಸಿದ್ದಾರೆ ಚಾನೆಲ್ಗಳು ಯಾಕಂದ್ರೆ ಅವ್ರಿಗೆ ಏಕಾಂಗಿ ಬೇಕಾಗಿರೋದು ಬರೀ ಅವ್ರ ಟಿ ಆರ್ ಪಿ ಟಿ ಆರ್ ಪಿ ಹೋಗ್ತಾ ಇಲ್ಲ ವ್ಯೂಸ್ ಹೋಗ್ತಾ ಇಲ್ಲ ಚಾನೆಲ್ನೇ ಮುಚ್ಚ ಹೋಗ್ತಾ ಇದೆ ಅಂದರೆ ಕೆಲವೊಬ್ರು ಮೀಡಿಯಾ ಹೇಳ್ತಾ ಇದ್ದೀನಿ ಎಲ್ಲ ಮೀಡಿಯಾ ಅಲ್ಲ ಅವರು ಬಹುಶಃ ನಾನು ಹೇಳಬಾರ್ದು ನೋಡಿ ಬಟ್ ಅವರ ಸ್ವಂತ ತಂಗಿನಾನು ಹರಾಜು ಮಾಡ್ಬಿಡ್ತಾರೆ ಸ್ವಂತ ತಾಯಿನಾನು ಹರಾಜ್ ಮಾಡ್ಬಿಡ್ತಾರೆ ಅಷ್ಟು ಡೆಸ್ಪ್ರಿಟ್ ಆಗೋಗಿದೆ ಕಾಲ ಸೊ ಇಂಥವ್ರಿಗೆ ನಾವು ಏನು ಹೇಳೋದು ಹಾ ಆ್ಯಂಡ್ ಇಟ್ಸ್ ವೆರಿ ಡಿಸಪಾಯಿಂಟಿಂಗ್ ಅಂದರೆ ಮಾನವೀಯತೆನೇ ಇಲ್ವಾ ನಿಮಗೆ ಸರಿ ನಾನು ನಿಮ್ಮ ಅಕ್ಕ ಅಲ್ಲ ನಿಮ್ಮ ತಂಗಿ ಇಲ್ಲ ನಿಮ್ಮ ತಾಯಿ ಇಲ್ಲ ಬಟ್ ಅಟ್ಲೀಸ್ಟ್ ನಾನು ಒಂದು ಮನುಷ್ಯ ಅಲ್ವಾ ನಾನು ಒಂದು ಲೇಡೀಸ್ ಅಲ್ವಾ ನನಗೂ ಒಂದು ರಿಲೇಟಿವ್ಸ್ ಇರ್ತಾರಲ್ಲ ಒಂದು ಊಹೆ ಪೂಹೆ ಚರ್ಚೆ ಮಾಡಲಿಕ್ಕೂ ಒಂದು ಲಿಮಿಟ್ ಇರುತ್ತೆ ನನ್ಗೆ ಅರೆಸ್ಟ್ ಆಗಿದ್ದೀನಿ ನನ್ಗೆ ಯಾಕೆ ಅರೆಸ್ಟ್ ಆಗಿದ್ದೀನಿ ಅಂತ ನಾನು ಇನ್ನೂ ಅವ್ರಿಗೆ ಕೇಳ್ತಾ ಇದ್ದೀನಿ ಸಾಹೇಬ್ರೆ ಯಾವ ಬೇಸಸಲ್ಲಿ ನನಗೆ ಅರೆಸ್ಟ್ ಮಾಡಿದೀರಾ ನನ್ನ ಮನೆಯಲ್ಲಿ ಒಂದು ಬಿಯರ್ ಬಾಟ್ಲು ಸಿಕ್ಕಿಲ್ಲ ನಿಮಗೆ ಹೋಗ್ಲಿ ಒಂದು ನಿಕೋಟಿನ್ ಸಿಗರೇಟು ಸಿಕ್ಕಿಲ್ಲ ನಿಮಗೆ ಡ್ರಗ್ಸ್ ಅಂತೂ ತುಂಬ ದೂರದ ವಿಷಯ ಏನೂ ನಿಮಗೆ ನನ್ನ ಮನೆಯಲ್ಲಿ ಸಿಕ್ಕಿಲ್ಲ ಮತ್ತೆ ಫೋನ್ ಜಪ್ತು ಮಾಡಿದ್ರಪ್ಪ ಫೋನ್ ಮಾಡಿದ್ ಮಾಡಿದ್ಬಿಟ್ಟು ಹತ್ತು ವರ್ಷದ ಐ ಕ್ಲೌಡ್ ರಿಟ್ರೀವ್ ಮಾಡಿದ್ರು ಏನೋ ಮಹಾ ಸಿಗ್ಬಿಡತ್ತೆ ಅಂತ ನನ್ನ ಫೋನು ನನ್ನ ತಾಯಿ ಫೋನು ನನ್ನ ಆಫೀಸ್ ಫೋನು ನನ್ನ ಮನೆ ಲ್ಯಾಪ್ಟಾಪು ನನ್ನ ಅಫಿಷಿಯಲ್ ಲ್ಯಾಪ್ಟಾಪು ಎಲ್ಲ ಜಪ್ತು ಮಾಡಿ ಎಲ್ಲನೂ ಇಮೇಲ್ಗಳು ಹತ್ತತ್ತು ವರ್ಷದ ಡೌನ್ಲೋಡ್ ಮಾಡಿದ್ದಾರೆ ಏನೂ ಸಿಕ್ಕಿಲ್ಲ ಒಂದು ಪೆಡ್ಲರ್ ಮೊಬೈಲ್ ನಂಬರ್ ಸಿಕ್ಕಿಲ್ಲ ಒಂದು ಔಟ್ ಗೋಯಿಂಗ್ ಕಾಲ್ ಸಿಕ್ಕಿಲ್ಲ ಔಟ್ ಗೋಯಿಂಗ್ ಕಾಲಲ್ಲಿ ಎಷ್ಟು ಸೆಕೆಂಡ್ ಮಾತಾಡಿದ್ದಾರೆ ಝೀರೋ ಸೆಕೆಂಡ್ ಯಾರು ನಂಬರೇ ಸಿಕ್ಕಿಲ್ಲ ಅವರಿಗೆ ಒಂದು ಕಾಲ್ ಸಿಕ್ಕೋದಿಗೋದು ಒಂದು ಕಾಲ್ ಸಿಕ್ಕೋದು ತುಂಬ ದೂರದ ವಿಷಯ ಆ್ಯಂಡ್ ಎಲ್ಲ ಆದಮೇಲೂ ಸರ್ ನನಗೆ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಏನೂ ಉತ್ತರ ಇಲ್ಲ ಇರಿ ಮೇಡಮ್ ಆಗ್ತಾ ಇರತ್ತೆ ಈ ಥರ ಎಲ್ಲ ಒಂದೊಂದು ಸಲ ಅಂತ ಹೇಳ್ತಾರೆ